वेलकम टू लियो क्रिएशन। नाविवत सेंट मेरीज आइलैंड के होली मलपे बीच के बंदे नोड़बू ब्यूटिया आलमोस्ट लास्ट टाइम की तुम्बा 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 इंप्रूवमेंट अल्ली नोड़बू बोटने दूरत ओके नम्मल्ली टीम रेडी इदे ए ಇಲ್ಲಿ ನಾವು ಸ್ವಲ್ಪ ಬೇಗ ಬಂದಿದ್ದೇವೆ ಈ ಬಿಸಿಂದ ಲೇಟ್ ಆಯ್ತು ಆದರೂ ನಾನೇನು ಲೇಟ್ ಮಾಡಿಲ್ಲ ಅಲ್ಲೇ ಇದ್ದೆ ಮೇನ್ ಬೀಚ್ ಅಲ್ಲಿ ಇದ್ದೆ ಇಲ್ಲಿ ಬಾ ಮುಖ ತೋರಿಸು ನಿನ್ನ ಮುಖ ತೋರಿಸು ಅವನು ಸ್ವಲ್ಪ ಕ್ಯಾಮೆರಾ ಇವನಿಂದ ಲೇಟ್ ಆಯ್ತು ನಮಗೆ ಇವನಿಂದ ಎಲ್ಲಿ ಹೋಗಿ ಬಂದೆ ಅಂತ ಬಾಯಿ ಬಿಟ್ಟು ಹೇಳು ಎಲ್ಲಿ ಹೋಗಿ ಬಂದದ್ದು ಎಲ್ಲಿ ಹೋಗಿ ಬಂದದ್ದು ಎಲ್ಲೇ ಇದ್ದೆ ಹುಡುಗಿಯ ಜೊತೆ ಸುತ್ತಾಡ್ತಿದ್ದೆ ಇದೊಂದು ಯೂಟ್ಯೂಬ್ ಅಲ್ಲಿ ಹಾಕ್ಬೇಕಾಯ್ತಾ ಹೇ ಎಸ್ ಸಿ ಇವರು ನೋಡೋ ಒಂದು ಡೈಲಾಗ್ ನೆನಪಾಗ್ತದೆ ನೀ ತಾಂಟ್ರೆ ಬಾ ತಾಂಟ್ ನಾವೀಗ ಸೇಂಟ್ ಮೇರಿಸ್ಗೆ ಬಂದಿದ್ದೇವೆ ಐಲ್ಯಾಂಡ್ ಓಕೆ ಸೇಂಟ್ ಮೇರಿಸ್ ಐಲ್ಯಾಂಡಿಗೆ ಬಂದಿದ್ದೇವೆ ಇಲ್ಲಿ ಹಲವಾರು ಜನಗಳು ಈಜಾಡಲಿಕ್ಕೆ ಬಂದಿದ್ದಾರೆ ಬಟ್ ಈಜಾಡಲಿಕ್ಕೆ ಇಲ್ಲಿ ಬಿರುದಿಲ್ಲ ಆದರೂ ನೀವು ಬರುವಾಗ ಫೋಟೋಗ್ರಾಫರ್ ಅನ್ನು ಕೂಡ ಕರ್ಕೊಂಡು ಬಂದಿದ್ದೇವೆ ಇಲ್ಲಿ ಒಬ್ಬ ಫೋಟೋ ತೆಗಿತಾರೆ ಅಂತ ಯಾರ್ಯಾರದ ಫೋಟೋ ತೆಗಿತಿದ್ದಾನೆ ಕ್ಯಾಮರಾಮ್ಯಾನ್ ಸುದೇಶ್ ಅವರ ಜೊತೆ ಇವಾಗ ಸುದೇಶ್ ಆಚಾರ್ಯ ನಂಬರ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇವೆ ಯಾರ್ದಾದ್ರು ಅಪ್ಪಿ ತಪ್ಪಿ ಅಂತ ಫೋಟೋ ತೆಗೆದ್ರೆ ಬೈಬಹುದು ಅವನಿಗೆ ಅವನಿಗೆ ಅಪ್ಪ ಇಮಿಡಿಯೇಟ್ ಆಗಿ ಕಾಲ್ ಕರೆಗಳನ್ನು ಮಾಡಿಬಿಟ್ಟು ಮತ್ತೆ ನಮ್ಮದು ಇಲ್ಲಿ ಒಂದು ಚಪಾತಿ ಇದ್ದಾರೆ ಈಚೆ 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 ಚಪಾತಿ ಅವರು ಆಚೆ ಇರ್ಗಿದ್ರು ಸ್ವಲ್ಪ ಗಿಂಬಲ್ ಇಟ್ಕೊಂಡು ಸ್ವಲ್ಪ ನಾಚಿಗೆ ಮಾನ ಮರೆಯದ ಜನ ಸ್ವಲ್ಪ ನಾಚಿಗೆ ಜಾಸ್ತಿ ಯಾವ ಫೋನಲ್ಲಿ ಮಾತ್ರ ಪುಂಡಿ ಬೇಯಿಸೋದು ಎದುರಲ್ಲಿ ಯಾರತ್ರ ಮಾತಾಡೋದಿಲ್ಲ ಯಾವ್ದಾದ್ರು ಮಾತಾಡೋದಿಲ್ವಾ ಮಾತಾಡಿ ಲಗಡೆ ತೆಗೆದಿದ್ದಾನೆ ಈ ಕ್ಯಾಮರಾ ಸರಿ ಬತ್ತಿಯ ಏರಿಯಾ ಅಂದ ಮೇಲೆ
ಇವಾಗ ಎರಡು ಆಕಾಶವಾಣಿ ಎರಡು ಮಾತುಗಳನ್ನು ಆಡಬೇಕೆಂದು ವಿನಂತಿ. ನಾನು ಇದು ಎರಡನೇ ಸರ್ತಿಗೆ ಇಲ್ಲಿ ಬರುವುದು. ನಂದು ಮೊದಲನೆಯ ಪಯಣ 1998 ಇಸಿಯಲ್ಲಿ ಆಗಿತ್ತು. ಮತ್ತೆ ನಾನು ಇಲ್ಲಿ ಇಬ್ಬರು ಬಂಡ ಕೊಡುದು. ಆಗ ಅಲ್ಲಿ ಒಲಿ ಮಾಡೆಲ್ಲ ಇರಲಿಲ್ಲ. ಆ ಒಲಿಗೆ ಎರಡು ಬೆಂಕಿ ಬಿದ್ದು ಕಪ್ಪು ಕಪ್ಪಾಗಿತ್ತು. ಸರಿ, ನಾವು ಇಲ್ಲಿ ಬೇರೆ ಎಂತ ಇದೆಯಾ ನೋಡುವ, ಹೋಗುವ ಬನ್ನಿ. ಪ್ಲಾನ್ ಮಾಡ್ಬೋದಾದ್ರೆ ಮಾಡ್ಬೋದು ಇಲ್ಲಿ ಕರ್ಕೊಂಡು. ಓಕೆ, ನೀವು ಇಲ್ಲಿ ನೋಡ್ಬೋದು ಎಲ್ಲ ಪ್ಲೇಸಸ್ ಎಲ್ಲ. ಸಣ್ಣ ಸಣ್ಣ ಹಟ್ ಟೈಪ್ ಮಾಡಿದ್ದಾರೆ, ನೀವು ಅದರ ಅಡಿಗೆ ಬಂದು ರೆಸ್ಟ್ ಮಾಡಿ ಅಂತ. ಇಲ್ಲಿ ಎಂತೆಂತ ಮಾಡ್ತಾರೆ ರೆಸ್ಟನ್ನು ಬಿಟ್ಟು? ಉದ್ದರಗಳು ಸುಮಾರು ಕಾಣಿಸಿದೆ. ಓಕೆ, ಫೋಟೋಶೂಟಿಗೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಓಕೆ, ನಾವೀಗ ಬೆಟ್ಟದ ಮೇಲಿದ್ದೇವೆ, ಬೆಟ್ಟ ಅಲ್ಲ ಕಲ್ಲಿನ ಮೇಲಿದ್ದೇವೆ. ಸೀನರಿಗೆಲ್ಲ ನೋಡ್ಬೋದು ನೀವು. ಓಕೆ, ಸರಿ, ನಾವೀಗ ಬಂದು ಐಲ್ಯಾಂಡ್ ಪಕ್ಕ ಒಂದು ಕಲ್ಲಿನ ಮೇಲೆ ಕೂತಿದ್ದೇವೆ. ಇಲ್ಲಿ ನಮ್ಮೊಟ್ಟಿಗೆ ನಮ್ಮ ಪ್ರಸನ್ನ ಕುಲಾಲಿ ಮುಖ್ಯವಾದಂತಹ ಒಂದು ಅತಿಥಿ, ನಮ್ಮ ಒಂದು ಮುಖ್ಯವಾದಂತಹ ವ್ಯಕ್ತಿ. ಯಾರು ಯಾರು ಮೂಸುದಿಲ್ಲ ಆ ವ್ಯಕ್ತಿ ಇದ್ದಾರೆ ನಮ್ಮೊಟ್ಟಿಗೆ. ಶ್ರೀ 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 ಪ್ರಸನ್ನ. ಓಕೆ, ಸೊ ಪ್ರಸನ್ನ ಕುಲಾಲ ಅವರೇ, ಇಲ್ಲಿಯ ಬಗ್ಗೆ ಎಂತಾದ್ರು ಹೇಳಿ. ಹೇಳುವುದೆಂತ ಏನಿಲ್ಲ, ಇಲ್ಲಿ ಒಂದು ಸುತ್ತಮುತ್ತ ನೋಡಿದರೆ ಕಲ್ಲುಗಳು ಕಾಣುತ್ತವೆ. ಇಲ್ಲಿ ಒಂದು ಇತಿಹಾಸ ನಮಗೆ ಅಷ್ಟೊಂದು ತಿಳಿದಿಲ್ಲ, ಬಟ್ ನಿಮಗೆ ದಾರಿಯಲ್ಲಿ ಬರುವಾಗ ನಿಮಗೆ ಕೆಲವೊಂದು ಬೋರ್ಡ್ಗಳು ಕಾಣಸಿಗುತ್ತವೆ. ಅದರಲ್ಲಿ ಕೆಲವೊಂದು ಹಿಸ್ಟ್ರಿ ಹಿಸ್ಟಾರಿಕಲ್ ಲೈನ್ಸ್ಗಳೆಲ್ಲ ಕೆಲವೊಂದು ಓದಬಹುದು ನೀವು. ಓಕೆನೇ, ನನಗೆ ಗೊತ್ತಿದೆ ಸ್ವಲ್ಪ ಇದರ ಬಗ್ಗೆ. ಹಿಸ್ಟ್ರಿ ಇದೆ ಅಲ್ಲ, ತುಂಬ ಇದೆ. ನೀವು ಎಂತ ಬೇಕಾದರೂ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಇದೊಂದು ಕೋಟೆ ಟೈಪ್ ಇದೆ, ಅಲ್ಲಿ ಒಂದು ಸಿಮೆಂಟ್ ಯಾರು ಕಟ್ಟಿದ್ದಾರೆ, ಅದು ಯಾರು ಕಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ. ನನ್ನ ಲೆಕ್ಕದಲ್ಲಿ ಮೇಸ್ತ್ರಿ ಕಟ್ಟಿರ್ಬೇಕು, ಯಾರೋ ಮೇಸ್ತ್ರಿ ಕಟ್ಟಿರ್ಬೇಕು. ಪ್ಲೇಸ್ ಒಳ್ಳೆ ಇದೆ ವಿಸಿಟ್ ಆಗುವ, ಬಟ್ ಟಿಕೆಟ್ ರೇಟ್ ಸ್ವಲ್ಪ ಜಾಸ್ತಿ ಆಯಿತು. 300 ರೂಪಾಯಿ 300 ರೂಪಾಯಿ ನಾವು ಇಲ್ಲಿ ಚಾ ತಿಂಡಿ ಎಲ್ಲ ಕೊಡ್ತಾರೆ ಅಂತ ತಿಂಕ್ ಮಾಡಿದೆ. ಅಲ್ಲಿ ಚಾ ತಿಂಡಿಗೂ ಪುನಃ ರೇಟ್ ಜಾಸ್ತಿ, ಡಬಲ್ ರೇಟ್ ಅಲ್ಲಿ ಇದೆ. ನಿಮಗೆ ಎರಡು ವೇ ಇದೆ, ಒಂದು ಮೇನ್ ಬೀಚಿಂದಲೇ ಬರ್ಬೋದು, ಅದು ಕೂಡ ಪ್ರೈವೇಟ್. ಇದು ಗೌರ್ಮೆಂಟ್ ಶಿಪ್ ಇವರದ್ದು ಬೋಟಿಂಗ್. ಓಕೆ, 5:30 ಆಯಿತು, 5:30 ಇಲ್ಲಿ ಕ್ಲೋಸ್ ಆಗ್ತದೆ, ಲಾಸ್ಟ್ ಬೋಟ್ ಬರ್ತಿತ್ತು, ನಾವು ಹೋಗ್ತಿದ್ದೇವೆ 5:30. ಸೊ ಯಾರಾದರೂ ಬರೋದಿದ್ದರೆ ಬೇಗ ಬನ್ನಿ. ಐದು ಮೈಟ್ ಇದೆಯಾ ಎಂಟಿನ ಮೇಲೆ? ನಮ್ಮ ಒಂದು ಬೋಟ್ ಮಿಸ್ ಆಯಿತು, ಈಗ 5:30 ಹೋಗೋದ್ರಲ್ಲಿದ್ದೆ. 6 ಗಂಟೆಗೆ ಇನ್ನೊಂದು ಬೋಟ್ ಇದೆ, ಸೊ ಅದರಲ್ಲಿ ನಾವು ಹೋಗ್ತಿದ್ದೇವೆ.